ಅನುರಾಧ ಹೇಳಿ ಸರ್. ಹಾಟ್ ಸೀಟ್ ಮೇಲೆ ಕೂತ್ಕೊಂಡು ನಿಮ್ ಫೀಲಿಂಗ್ ಹೇಗಿದೆ? ಖುಷಿಯಾಗಿದ್ದೀನಿ ಸರ್. ಖುಷಿಯಾಗಿದ್ದೀರಾ? ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ ಸರ್. ಒಂದೇನಂದ್ರೆ ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದ್ರಿ ಅಲ್ವಾ? ಹಾ ಸರ್. ತಿರ್ಗಾ ನೀವು ಹೋಮಿಯೋಪತಿ ಮುಗಿಸಿದ್ರಲ್ಲ? ಹಾ ಸರ್. ಏನಾಯ್ತು ನಿಮ್ ಮ್ಯಾರೇಜ್? ಏನೋ ಫೇಲ್ಯೂರ್ ಆಯ್ತಾ ಅಲ್ಲಿ? ನಂದು ಮದ್ವೆ ಅಂದ್ರೆ ಗಡ್ಬಿಡಿ ಮಾಡಿದ್ರು ಸರ್. ಒನ್ ಮಂತ್ ಅಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಬೇಗ ಬಹಳ ಒಂದು ಮಂತ್ ಅಲ್ಲಿ ನನ್ನ ಮದ್ವೆ ಮಾಡ್ಕೊಂಡ್ರು ಸರ್. ನಾನು ನಮ್ಮ ತಂದೆಯವರಿಗೂ ಅವ್ರಿಗೂ ಹೇಳ್ದೆ ಯಾಕೆ ಇಷ್ಟೊಂದು ಗಡ್ಬಿಡಿ ಮಾಡ್ತಾ ಇದ್ದಾರೆ ಇವರು ಅಂತ. ಅವ್ರ ಕಡೆಯಿಂದ ಏನ್ ರಿಪ್ಲೈ ಬಂತು ಅಂದ್ರೆ, ಅವ್ರ ತಾಯಿಗೆ ಹಾರ್ಟ್ ಶುಗರ್ ಇದೆ, ಅದಕ್ಕೆ ಒಬ್ಬನೇ ಮಗನ್ ಇದ್ದಾನೆ, ಅವನದು ಮದ್ವೆ ನೋಡ್ಬೇಕು ಅನ್ನೋದು ಅವ್ರ ತಾಯಿಗೆ ಆಸೆ ಇದೆ ಅಂತ ಅವ್ರು ಸುಳ್ಳು ಹೇಳಿದ್ರು ಸರ್. ಆಮೇಲೆ ಮದ್ವೆ ಆಯ್ತು, 8 ದಿವಸ ಆದ್ಮೇಲೆ ನನ್ಗೊಂದು ರಿಪೋರ್ಟ್ ಸಿಕ್ತು ಸರ್. ಆ ರಿಪೋರ್ಟ್ ಅಲ್ಲಿ 90% ಹಾರ್ಟ್ ಬ್ಲಾಕ್ ಇದೆ ಸರ್. ಹಾರ್ಟ್ ಅಟ್ಯಾಕ್ ಅದ್ ಜೊತೆಗೆ ಬಿ ಪಿ ಇದೆ, ಶುಗರ್ ಇದೆ, ಅಷ್ಟಿದೆ ಸರ್. ನಾನು ಅದು ರಿಪೋರ್ಟ್ ನೋಡಿದೆ, ನೋಡಿದ್ಮೇಲೆ ನನಗೆ ಶಾಕ್ ಆಯ್ತು ಸರ್. ಶಾಕ್ ಆದ್ಮೇಲೆ ನಾನು ಕೇಳಿದೆ ಈ ತರ ಎಲ್ಲ ಮುಚ್ಚಿಟ್ಟು ಮದುವೆ ಮಾಡಿದ್ದೀರಾ, ಆದ್ರೂ ಆಗಿದ್ದಾಯ್ತು, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಸುಮ್ಮನದೆ ಸರ್. ಆಮೇಲೆ ಅದ್ರ ಜೊತೆಗೆ ಕುಡಿಯೋದು, ಸಿಗರೇಟ್ ಸೇದೋದು, ಮತ್ತೆ ಬೇರೆ ಬೇರೆ ಹುಡುಗಿಯರ ಜೊತೆ ಎಲ್ಲ ನನ್ನ ಎದುರೇ ಕೂತ್ಕೊಂಡು ಮಾತಾಡ್ತಿದ್ದೆ ಸರ್. ಎಷ್ಟಂತ ತಾಳ್ಸ್ಕೋಬೇಕು ಸರ್? ನಾನು ಅವ್ನ ಕುಡ್ಡ ಕುಂಟ ಏನಿದ್ರು ನಾನು ದುಡ್ಡು ತಂದು ಹಾಕ್ತಿದ್ದೆ ಸರ್. ಅವನಿಗೆ ಒಂದಿರ್ಬೇಕಿತ್ತು ಮಾನವೀಯತೆ ಅನ್ನೋದು, ಅದು ಕೂಡ ಅವನ ಹತ್ರ ಇರ್ಲಿಲ್ಲ ಸರ್. ನಾನು ಅದಕ್ಕೆ ಅಲ್ಲಿಂದ ನಾನು ಹೊರಗೆ ಬಂದ್ಬಿಟ್ಟಿದ್ದೀನಿ. ನನ್ನ ತಂದೆ ತಾಯಿಗಳು ನನಗೆ ಅಲ್ಲಿ ಇರಕ್ ಬಿಡ್ಲಿಲ್ಲ ಸರ್. ನಮ್ಮ ತಂದೆ ತಾಯಿಗೂ ನಾವೆಲ್ಲ ಆಸ್ತಿ ಇದ್ದಂಗೆ ಸರ್. ಅಂದ್ರೆ ಒಬ್ಬರು ಮಕ್ಕಳಿದ್ರೆ ಯಾವ ತರ ಬೆಳೆಸ್ತಾರೆ, ಅಷ್ಟೊಂದು ಪ್ರೀತಿಯಿಂದ ನನ್ನ ತಂದೆ ತಾಯಿ ಬೆಳೆಸಿದ್ದು ಸರ್ ನಮಗೆ. ಹಾ ಸರ್, ಇಲ್ಲಿವರೆಗೂ ಉಂಗುರನು ಅವರು ಹಾಕೊಂಡಿಲ್ಲ ಸರ್. ಅಷ್ಟು ಪ್ರೀತಿ ಮಕ್ಕಳು ಸರ್ ನಾವು. ಯಾರ್ದೋ ಕೈಯಲ್ಲಿ ಹೋಗಿ ಈ ತರ ಜೀವ ಕಳ್ಕೊಳಿಕ್ ಅವ್ರು ಬಿಡ್ತಾರೆ ಸರ್, ಬಿಡೋದೇ ಇಲ್ಲ. ನಾನು ಆ ಮನೆಯಿಂದ ಹೊರಗೆ ಬಂದ್ಬಿಟ್ಟೆ ಸರ್. ಸೊ ಅಂದ್ರೆ ನೀವು 6 ಜನ ಮಕ್ಕಳಿಗೂ ಎಜುಕೇಶನ್ ಕೊಟ್ಟಿದ್ದಾರೆ, ಅಂದ್ರೆ ಶಿಕ್ಷಣ ಕೊಟ್ಟಿದ್ದಾರೆ. 3 ಡಾಕ್ಟರ್ ಸರ್, 2 MBBS, ನಾನು ಹೋಮಿಯೋಪತಿಕ್ಕು. ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಲ್ಲಿ ಒಬ್ಬಕ್ಕೆ ತಂಗಿ ಓದ್ತಿದ್ದಾಳೆ ಸರ್. ಇವತ್ತಮ್ಮ ನಿಮ್ಸ್ ಅಲ್ಲಿ ಬಳ್ಳಾರಿ MBBS ಸರ್. ಇವನು ಅವ್ರ ತಂಗಿ ಇದ್ದಾಳಲ್ಲ, ಅವಳು ಇಲ್ಲೇ ನಾಗರ್ಬಾವಿ ಹತ್ರ ಅಂಬೇಡ್ಕರ್ ಕಾಲೇಜ್ ಇದೆ ಅಲ್ಲ ಸರ್, ಅಲ್ಲಿ ಅವಳು ಇಂಜಿನಿಯರಿಂಗ್ ಮುಗಿಸಿದ್ದು. ಇನ್ನೊಬ್ಳು ತಂಗಿ MTech ಸರ್. ನಮ್ಮ ಅಕ್ಕ ಟೀಚರ್, ಗೌರ್ಮೆಂಟ್ ಟೀಚರ್ ಸರ್ ಅವಳು. ನಮ್ಮಮ್ಮ ಮಿಡ್ಲ್ ಸ್ಕೂಲ್ ಟೀಚರ್, ನಮ್ಮ ಪಪ್ಪ ಬಿಲ್ ಕಲೆಕ್ಟರ್ ಇದ್ದಾರೆ. ಈ ನಮ್ಮ ಮನೆಯಲ್ಲಿ ಶಿಕ್ಷಣ ಸಾಮ್ರಾಜ್ಯ ಸ್ಥಾಪನೆ ಆಗ್ಲಿಕ್ಕೆ ಕಾರಣ ಇವ್ರು ನನ್ನ ಗುರು ಸರ್. ನಮ್ಮ ಪಪ್ಪನ ಬೆನ್ನೆಲುಬು ಅಂತಾನೆ ಹೇಳ್ಬೋದು. ಇಷ್ಟೊಂದು ಕಥೆಗಳಿದೆ. ಹಾ ಸರ್, ಒಂದು ಇದು ಬರ್ಕೊಡ್ತೀನಿ ಸರ್, ಫಿಲ್ ಮಾಡ್ಬಿಡಿ ಸುಮ್ಮನೆ. ಮಾಡ ಬಿಡಿ. ಸೊ ಹಾಗಾಗಿ ನೀವು ನೊಂದಿರೋದ್ರಿಂದ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಸರ್, ನಾನು ಹೇಗೂ ಬದುಕ್ತೀನಿ. ಹೋಮಿಯೋಪತಿಕ್ ಇದೆ, ನನಗ್ ತಿನ್ನಿ ಕುಳ್ಳಿ ಕಡಿಮೆ ಬಿಡೋದಿಲ್ಲ. ನನ್ನ ತಂದೆ ತಾಯಿ ನನ್ನ ಅಕ್ಕ ತಂಗಿಯರು ನನಗೆ ಯಾವತ್ತೂ ಕೈ ಬಿಡೋದಿಲ್ಲ. ಆದ್ರೆ ಇನ್ನೂ ಎಷ್ಟೋ ಜನ ನೋಡಿದ್ದೀನಿ ಸರ್, ನಮ್ಮ ಊರಲ್ಲೇ ಇದ್ದಾರೆ, ಒಂದ್ 20-40 ಜನ ಬರ್ತಾರೆ ಹೊರಗ್ ತೆಗ್ದ್ರೆ. ಅವರಿಗೆಲ್ಲ ಒಂದ್ ಸ್ವಯಂ ಸೇವಾ ಸಂಘ ಮಾಡ್ಬೇಕು ಅಂತ ನನ್ನ ಅನಿಸೆ ಸರ್. ಅವ್ರಿಗೆ ಯಾವ್ದ್ಯಾವ್ದ್ರಲ್ಲಿ ಆಸಕ್ತಿ ಇದೆ ಅದ್ರ ಮೇಲೆ ಟ್ರೈನಿಂಗ್ ಕೊಡ್ಸೋದು ಸರ್. ಅವರಿಗೆ ಅವರು 5,000 ಬರ್ಲಿ 10,000 ಬರ್ಲಿ ತಿಂಗಳಿಗೆ, ಅವ್ರ ಕಾಲ ಮೇಲೆ ಅವ್ನು ನಿಂತ್ಕೋಬೇಕು ಅನ್ನೋದು ನನ್ನ ಆಸೆ ಸರ್. ನೀವೇ ದುಡಿತೀರಾ? ನಾನು ದುಡಿಯೋದಿಲ್ಲ ಸರ್. ನಾನು ಏನಾದ್ರೂ ಆಫೀಸರ್ ಆಗ್ಬೇಕು ಅಂತ ಹೇಳಿ ಓದ್ತಿದ್ದೀನಿ ನಾನು. ಅಂದ್ರೆ ನಾನು ಫ್ರೀ ಟ್ರೀಟ್ಮೆಂಟ್ ಕೊಡ್ತೀನಿ ಸರ್. ಫ್ರೀ ಟ್ರೀಟ್ಮೆಂಟ್ ಯಾಕ್ರಿ? ಚೆನ್ನಾಗಿ ದುಡಿರಿ, ಅದ್ರಲ್ಲಿ ದುಡ್ಕೊಂಡು ನೀವು ಓದಿ ಇಲ್ಲಿಗೆಲ್ಲ ಹಣದಲ್ಲಿ ನೀವೇನಾದ್ರು ಮಾಡಿ ಖಂಡಿತವಾಗ್ಲೂ. ಹಾ ಸರ್, ಮಾಡ್ತೀನಿ ಸರ್. ಎಲ್ಲ ಪಾಪ ತುಂಬಾ ತೊಂದ್ರೆ ಅನುಭವಿಸಿದ್ರಾ ಚಿಕ್ಕ ವಯಸ್ಸಲ್ಲೇ? ಹಾ ಸರ್. ಇನ್ನು ತುಂಬಾ ದೊಡ್ಡದಿದೆ ಸರ್ ಸ್ಟೋರಿ. ಅಲ್ಲ, ನೀವು ಇಷ್ಟೆಲ್ಲ ಚಾಲೆಂಜಸ್ ಅಂದ್ರೆ ಇಷ್ಟೆಲ್ಲ ತೊಂದರೆಗಳನ್ನ ಮತ್ತೊಂದು ಜೀವನನೆಲ್ಲ ಎದುರಿಸ್ಕೊಂಡ್ ಬಂದಿದ್ದೀರಾ, ಕೋಟ್ಯಾಧಿಪತಿಗೆ ಬರಬೇಕು ಅಂತ ಹೇಗೆ ಅನ್ನಿಸ್ತು ಸರ್? ಹೇಗೆ ಅನ್ನಿಸ್ತು ಅಂದ್ರೆ, ಈಗ ನಾನು ನಮ್ಮ ತಂದೆ ಒಂದು ಮಾತು ಹೇಳಿದ್ರು ಸರ್, ನೀ ನನ್ನ ಮಗಳಲ್ಲ, ಪ್ರಾಬ್ಲಮ್ ಆದಾಗ ನನ್ನ ಮಗ ಅಂತ ತಿಳ್ಕೊತೀನಿ. ನನ್ನಲ್ಲಿ ಏನ್ ಪ್ರಾಪರ್ಟಿ ಇದ್ದಾರೆ ನಿನ್ ಮೇಲೆ ಮಾಡ್ತೀನಿ ಅಷ್ಟು, ಆದ್ರೆ ನೀನ್ ಯಾವ್ದೇ ಕಾರಣಕ್ಕೂ ಜೀವ ಕಳ್ಕೊಬೇಡ. ನನ್ನ ತಂದೆ ನನ್ಗೆ ಧೈರ್ಯ ಹೇಳಿದ್ದು ಸರ್, ಫಸ್ಟ್ ಆಫ್ ಆಲ್. ಆಮೇಲೆ ಇಲ್ಲಿ ನನ್ನ ಗುರು ಅಂದಾರಲ್ಲ ಸರ್, ಇವ್ರೇ ನನ್ನ ದೇವ್ರು ಅಂತಾನೆ ಕರಿಬೇಕು. ಇವತ್ತು ನಾನು ಪುನರ್ಜನ್ಮ ಆಗ್ಲಿಕ್ಕೆ ಇವ್ರಿಗೂ ಒಬ್ರು ಕಾರಣ. ಆಮೇಲೆ ನನ್ನ ತಂದೆ ತಾಯಿ ಬಗ್ಗೆ ನಾನು ಹೇಳ್ಬೇಕು ಸರ್ ಒಂದ್ ಸ್ವಲ್ಪ. ಅವ್ರು ಇಲ್ಲಿವರೆಗೂ ಸರ್ ಒಂದು ಪ್ಲೇಟ್ ಸುದ ನಮಗ್ ತೊಳಿಲಿಕ್ಕೆ ಹಚ್ಚೋದಿಲ್ಲ ಊಟದ. ಅಂದ್ರೆ ಮಕ್ಕಳಿಗೆ ಏನಾದ್ರೆ ಕೆಲಸ ಹಚ್ಚಿದ್ರೆ ಓದೋದ್ರಲ್ಲಿ ಅವ್ರಿಗೆ ಆಸಕ್ತಿ ಕಡಿಮೆ ಆಗುತ್ತೆ ಅನ್ನೋದು ಅವ್ರ ಉದ್ದೇಶ ಸರ್. ಅವ್ರ ಪಾಪ ತುಂಬಾ ಮೈಲ್ಡ್ ಸರ್, ಅವ್ರಿಗೆ ಏನು ಗೊತ್ತಿಲ್ಲ, ಕೆಟ್ಟದಂತೂ ಗೊತ್ತೇ ಇಲ್ಲ ಸರ್. ನಾನು 100 ಜನ್ಮಕ್ಕೂ ಆ ತಂದೆ ತಾಯಿನೇ ಸಿಗ್ಬೇಕಂತ ನಾನು ಆಸೆ ಪಡ್ತೀನಿ. ಆಮೇಲೆ ನನ್ನ ಅಕ್ಕ ಟೀಚರು, ಅವಳು ನಂಗೆ ತುಂಬಾ ಸಪೋರ್ಟ್ ಮಾಡ್ತಾಳೆ. ಇವ್ರು ನನ್ನ ತಂಗಿದಾರ 3 ಸರ್, ಅಶ್ವಿನಿ, ಅಂಬಿಕಾ, ದೀಪಿಕಾ, ಇವರು ನನ್ಗೆ ತುಂಬಾ ಸಪೋರ್ಟು. ಆಮೇಲೆ ನನ್ನ ತಮ್ಮ ವಿದ್ಯಾಸಾಗರ್ ಆಗಿರ್ಬೋದು. ಇನ್ನು ನನ್ನ ದೊಡ್ಡಪ್ಪನ ಮಕ್ಕಳು ಅದಾರ ಸರ್, ನನ್ನ ತಮ್ಮ ಪ್ರಶಾಂತ್ ಅಂತ. ಇವತ್ತು ಯಕ್ಷಲೆ ಅವನು ಧ್ಯಾನದಲ್ಲಿ ಕೂತಿದ್ದಾನೆ ಸರ್, ನನ್ನ ಅಕ್ಕ ಹಾರ್ಟ್ ಸೀಟ್ ಅಲ್ಲಿ ಬರ್ಲಿ ಅಂತ. ಅವ್ನ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟು ಯಾವ್ದೋ ಒಂದ್ ಇದು ಗುಹೆಯಲ್ಲಿ ಹೋಗಿ ಕೂತಿದ್ದಾನೆ ಸರ್, ನನ್ನ ತಮ್ಮ ಪ್ರಶಾಂತ್ ಪಾಟೀಲ್ ಅಂತ. ಹಾ ಸರ್, ಅಲ್ಲಿ ಏನೋ ಇದೆ ಅವನು. ಅಲ್ಲ ರೀ, ಈ ಮಾತನ್ನ ನಮ್ಮ ವೀಕ್ಷಕರು ನೋಡಿ, ಇಲ್ಲಿ ಮುಂದೆ ಬರೋ ಕಂಟೆಸ್ಟೆಂಟ್ಸ್ ಮನೇಲಿ ಎಲ್ಲರೂ ಕೂತ್ಕೊಂಡು ಧ್ಯಾನ ಮಾಡಕ್ಕೆ ಅವನು. ಅವನು ಬಸವಣ್ಣನ ಭಕ್ತ ಸರ್ ಅವನು. ಅಂದ್ರೆ ಅವನಿಗೆ ಒಂಥರ ಏನು ಬೇಡಿದ್ರೆ ದೇವ್ರು ಕೊಡಲ್ಲ ಅಂತಾನಾ ಅಂತ ನನಗೆ ಕ್ವಶನ್ ಕೇಳೋನು ಸರ್. ನೀವು ಫಸ್ಟ್ ಸೆಲೆಕ್ಟ್ ಆದಾಗ, ಕೋಟ್ಯಾಧಿಪತಿ ಶೋಕ್ ಸೆಲೆಕ್ಟ್ ಆದಾಗ, ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಅಂದ್ರೆ ನಿಮ್ಮ ಫಾದರ್, ಮದರ್, ನಿಮ್ಮ ಸಿಸ್ಟರ್ ಏನೇನು ಸಜೆಷನ್ಸ್ ಕೊಟ್ರು?
ಹಬ್ಬಾ ಸರ್, ಸಜೆಷನ್ಸ್ ಒಂದು ಲಿಸ್ಟೇ ಇದೆ ನನಗೆ. ಯಾಕಂದ್ರೆ ನಿನ್ನೆ ರಾತ್ರಿ ನಾನು ನಿದ್ದೆ ಮಾಡಿಲ್ಲ, ನನ್ನ ಕನ್ಸಲ್ ಬರೀ ಗವರ್ನರ್ 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 ಬರ್ತಾ ಇದೆ. ಯಾಕಂದ್ರೆ ನಮ್ಮ ಮಮ್ಮಿ ಇಂಡಿಯನ್ ಪಾಲಿಟಿಕ್ಸ್ ಬಗ್ಗೆ ಓದು, ಇಂಡಿಯನ್ ಪಾಲಿಟಿಕ್ಸ್. ಗವರ್ನರ್ 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 ಬಗ್ಗೆ ಪ್ರಶ್ನೆ ಬರುತ್ತೆ ಅಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಸರ್, ಅದೇ ನನ್ ಅದೇ ಯೋಚನೆ ನನ್ಗೆ. ನಿದ್ದೆನೆ ಮಾಡಿಲ್ಲ ನಾನು. ಪ್ಲಸ್ ಇನ್ನೊಂದೇನಂದ್ರೆ ನಮ್ಮ ಮಮ್ಮಿ ಏನ್ ಹೇಳ್ತಾರೆ ನೋಡು, ಸೆಲೆಕ್ಟ್ ಆಗಿದ್ಯಾ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಾರೆ. ನೆಕ್ಸ್ಟ್ ಫೋನು ವನಿತಾ, ಪ್ರಭಾ, ಎಲ್ಲಾರ್ಗೂ ಅವರೇ ಹೇಳ್ಕೊಂಡ್ ಬಂದ್ಬಿಡ್ತಾರೆ. ದೃಷ್ಟಿ ಹೇಳ್ಬೇಡ ಅಂತ ಎಲ್ಲರಿಗೂ ಹೇಳ್ಬಿಟ್ಟಿದ್ದಾರೆ. ಎಲ್ಲಾರ್ಗೂ ಅವರೇ ಹೇಳ್ಕೊಂಡ್ ಬಂದ್ಬಿಡ್ತಾರೆ. ನಾನು ಅದೇ ಹೇಳಿದ್ ನಮ್ಮ ಮಮ್ಮಿ ಹೇಳ್ಬೇಡಿ ಅಂತ. ನಮ್ಮ ತಂದೆ ಅಷ್ಟೊಂದು ಯಾಕೆ ಅವಳಿಗೆ ಹಿಂಸೆ ಮಾಡ್ತೀಯಾ, ನೀನಾರ ಮಗಳು, ನೀನಾರ ಮಗಳು. ನನ್ನ ತಂಗಿ ಅಂತೂ ಅವಳಂತೂ ನನಗೆ, ನಾನು ಅವಳು ಕಾಲು ಎಳೆಯೋದ್ರಲ್ಲೇ ನಮ್ಮ ಜೀವನ ಆಗೋಗಿದೆ ಇಲ್ಲಿವರೆಗೂ. ಅವಳು ಅದೇ ಹೇಳ್ತಾ ಇರ್ತಾಳೆ, ಪುನೀತ್ ಸರ್ ಮುಂದೆ ಸ್ವಲ್ಪ ಕಾನ್ಫಿಡೆಂಟ್ ಆಗಿರು, ಈ ಥರ ಎಲ್ಲ ಆಡಬೇಡ, ಆನ್ಸರ್ ಮಾಡು, 10,000 ಎದ್ದು ಬಂದ್ಬಿಡ್ಬೇಡ. ಇದೇ ನಮ್ಮ ಮನೇಲಿ ಫುಲ್ ಸಜೆಷನ್ಸು, ಎಲ್ಲ ಕಡೆಯಿಂದ ಕಾಲ್ಸು, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡು, ಚೆನ್ನಾಗಿ ಮಾಡು ಅಂತ. ಸೊ ದಿಸ್ ಇಟ್ ವಾಸ್ ವೆರಿ ಫನ್ನಿ ಆ್ಯಂಡ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಸರ್. ಎಕ್ಸ್ಪೀರಿಯನ್ಸ್ ಒಳ್ಳೇದಾಯ್ತು. ಬಟ್ ನಿಮ್ಮ ತಾಯಿ ಕೂಡ ಎಲ್ಲರಿಗೂ ಹೇಳಿದ್ದಕ್ಕೆ, ಪಾಪ ಎಲ್ಲರೂ ನಿಮ್ಗೆ ಒಳ್ಳೇದು ವಿಶ್ ಮಾಡಿದ್ದಕ್ಕೆ ಇವತ್ತು ಎಲ್ಲರಿಗೂ ಬಂದಿದ್ದೀರ, ಜೊತೆಗೆ ಈಗ ಹಾರ್ಟ್ ಸಿಟ್ಗೂ ಬಂದ್ಬಿಟ್ಟಿದ್ದೀರ. ಹೌದು ಸರ್, ಬಹುಶಃ ಅವ್ರದೇ ಆಶೀರ್ವಾದ. ತಪ್ಪಾದ ಆಪ್ಷನ್ಗಳು ಕೊಟ್ಬಿಡ್ತಾರೆ ಓದ್ಬೇಕಾದ್ರೆ. ನನ್ಗೆ ಬೇರೆ ನಮ್ಮ ಮಮ್ಮಿ ಹೇಳತ್ತರ ಆತರ ತುಂಬಾ ಜಾಸ್ತಿ. ಹೌದಾ? ಹಾಗಾಗಿ ಹುಷಾರಾಗಿ ಟೈಮ್ ತಗೊಂಡು ಆಡ್ತಾ ಇದ್ರ. ಶೋರ್ ಸರ್. ಇವ್ರಿಗೆ ತುಂಬಾ ಆತರನಾ? ಸ್ವಲ್ಪ ಆತರ ಇದ್ದಾಳೆ, ತುಂಬಾ ಓವರ್ ಕಾನ್ಫಿಡೆನ್ಸ್ ಮಾಡ್ತಾಳೆ. ಅದಕ್ಕೆ ಹೇಳ್ತಾ ಇರ್ತೀನಿ ನಾನು, ಸ್ವಲ್ಪ ನಿಧಾನಕ್ಕೆ ಹೋಗು, ತುಂಬಾ ಓವರ್ ಕಾನ್ಫಿಡೆನ್ಸ್ ಆಗಿ ಇಟ್ಕೋಬೇಡ. ಯಾವ್ದ್ರಲ್ಲಿ ಓವರ್ ಕಾನ್ಫಿಡೆನ್ಸ್? ಕಾನ್ಫಿಡೆನ್ಸ್ ಅಷ್ಟೇ, ಅದು ಒಂದೊಂದ್ಸರಿ ತುಂಬಾ ಪ್ರತಿಭಾವಂತೆ. ಸರ್, ಒಂದ್ ಪ್ರಶ್ನೆ ಇತ್ತು ನನ್ಗೆ. ಹೇಳಿ. ನಿಮ್ಗೆ ಪ್ರಾಣಿಗಳಂದ್ರೆ ಇಷ್ಟನಾ? ಚಿಕ್ಕ ವಯಸ್ಸಿಂದ ನಾವು ಮನೇಲಿ ನಾಯಿಗಳನ್ನ ಇಟ್ಕೊಂಡಿದೀವಿ. ನಾನು ಅಷ್ಟಾಗಿ ಹೋಗ್ತಿರ್ಲಿಲ್ಲ ಪಕ್ಕದಲ್ಲೆಲ್ಲ, ನನಗೆ ಸ್ವಲ್ಪ ಭಯ ಇತ್ತು. ಬಟ್ ಇತ್ತೀಚೆಗೆ ಒಂದ್ 4-5 ವರ್ಷದಿಂದ ನನ್ನ ಮಕ್ಕಳ ಫೋರ್ಸ್ ದಿಂದ ನಾನೊಂದು ನಾಯಿ ತಗೊಂಡ್ಬಂದ್ವಿ. ಸೊ ಆ ಪೆಟ್ ಬಂದಾಗ ಅಲ್ಲಿ ಅವಾಗಿಂದ ನಾನು ತುಂಬಾ ಕ್ಲೋಸ್ ಆದ ಅದಕ್ಕೆ. ಪಾರ್ಕಿ ಅಂತ ಕರಿತೀವಿ. ಲೈಫ್ ತುಂಬಾ ಚೇಂಜ್ ಆಗುತ್ತಲ್ವಾ ಸರ್? ಚೇಂಜ್ ಆಗುತ್ತೆ, ಯಾಕಂದ್ರೆ ಮನೆಗೆ ಬಂದ್ರೆ ಯಾರು ಮಿಸ್ ಮಾಡ್ಕೊಳ್ತ ಅವನಂತೂ ತುಂಬಾ ಮಿಸ್ ಮಾಡ್ಕೊಂಡಿರ್ತಾರೆ. ಚೆನ್ನಾಗಿ ಆಟ ಆಡ್ತಾರೆ. ಸೊ ಮಕ್ಳು ಕೂಡ ಅಷ್ಟೇನೆ, ಇದು ಒಂದು ಒಳ್ಳೆ ಸ್ಟ್ರೆಸ್ ಬಸ್ಟ್. ಒಂದು ಟೈಮ್ ಅಲ್ಲಿ ನಾವಿರುವಂತ ಮನೇಲಿ ಸದಾಶಿವನಗರಲ್ಲಿ ಹಸ್ಗಳು ಇಟ್ಕೊಂಡಿದ್ವಿ. ಒಬ್ರು ಜಿಂಕೆಯನ್ನು ಕೊಟ್ಟಿದ್ರು, ಅದಾದ ನಂತರ ಒಂದ್ ತಿಂಗಳು ಇಟ್ಕೊಂಡು ಅದನ್ನ ನಾವು ಝೂ ಕೊಟ್ಬಿಟ್ವಿ. ಅದಾದ್ಮೇಲೆ ಎರಡು ದೊಡ್ಡ ದೊಡ್ಡ ಬಾತ್ಕೋಳಿಗಳಿತ್ತು. ಬಟ್ ಅದ್ರ ಪಕ್ಕದಲ್ಲಿ ನಾನು ಓಡ್ತಾನೆ, ನಾನು ಆಚೆ ಬಂದ್ರೆ ರನ್ನಿಂಗ್ ಹೋಗಕ್ಕೆ ಅಂತ ಆ ಜಿಂಕೆ ನನ್ನ ಅಟ್ಟಿಸ್ಕೊಂಡ್ಬರ ನಾನು ಓಡೋಗ್ಬಿಡ್ತಿದ್ದೆ. ನನಗೆ ಅನಿಮಲ್ಸ್ಗಳಂದ್ರೆ ನನಗೆ ಪ್ರಾಣಿಗಳಂದ್ರೆ ಸಿಕ್ಕಾಪಟ್ಟೆ ಭಯ. ಬಟ್ ಆದ್ರೆ ನಮ್ಮ ತಂದೆ ಅವ್ರಿಗೆ ಇದಷ್ಟಂದ್ರೂ ಪ್ರೀತಿ. ತುಂಬಾ ಚೇಂಜಸ್ ತರತ್ತಲ್ವಾ ಅದು. ನಮ್ಮ ತಂದೆಗೆ ಅದಂಗೆ ಚೆನ್ನಾಗಿ ಹೊಂದ್ಕೊಂಡು ಹೋಗೋದು. ನಮ್ಮ ತಂದೆ ಎದುರುಗಡೆ ಯಾವ್ದೇ ಬಂದು ಅಂತ ರೋರು ಮಾಡ್ತಿರ್ಲಿಲ್ಲ, ಯಾವ್ದನ್ನು ಕಿರ್ಚಿಕೊಳ್ತಿರ್ಲಿಲ್ಲ, ಅವ್ರ ಕಂಡ್ರೆ ತುಂಬಾ ಪ್ರೀತಿ ಡೌಟ್ ಅನಿಮಲ್ಗಳಿಗೆ. ಸೊ ಹಾಗಾಗಿ ನಮ್ಮ ತಂದೆಯವ್ರಿಗೆ ತುಂಬಾ ಇಷ್ಟ. ಶಿವಣ್ಣ ಅವ್ರ ಮನೇಲಿ ಕೂಡ ಅಷ್ಟೇನೆ, ಅವ್ರಿಗೂ ತುಂಬಾ ಪೆಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಶೂ ಏನಾದ್ರೂ ಕಚ್ಚಿದ್ಯಾ ಸರ್ ನಿಮ್ದು? ಏನಾದ್ರೂ ಐಟಮ್ ಡಿಸ್ಟ್ರಾಯ್ ಮಾಡಿದ್ಯಾ? ಸಿಕ್ಕಾಪಟ್ಟೆ. ಮಕ್ಳು ಹೇಗೆ ಅವಾದ, ಅದು ಹಾಗೆ ಅಲ್ವಾ, ಪರವಾಗಿಲ್ಲ. ಚಿಕ್ಕ ವಯಸ್ಸಲ್ಲಿ ಬಂದಾಗ ಒಂದ್ 3-4 ತಿಂಗಳು ಇರ್ಬೇಕಾದ್ರೆ ಆತರ ಎಲ್ಲ ಆಡಿರುತ್ತೆ. ಬಟ್ ಆಮೇಲೆ ಒಂದೇ ಅದೇ ಸರ್ ನಾನು ಹೇಳೋದು, ಈ ಶೂ ನಾಯಿ ಬಂದ್ಬಿಟ್ಟು ನಿಮ್ ಮನೇಲಿ ಐಟಮ್ಸ್ ಎಲ್ಲ ಡಿಸ್ಟ್ರಾಯ್ ಮಾಡುತ್ತೆ, ಒಂದೊಂದ್ಸರಿ ನಿಮ್ ಶೂನ ಕಚ್ಚುತ್ತೆ. ಬಟ್ ಇಟ್ ವಿಲ್ ನೆವರ್ ಬ್ರೇಕ್ ಯುವರ್ ಹಾರ್ಟ್. ನಿಮ್ ಮೋಸ ಅಂತ ಯಾವತ್ತು ಮಾಡೋದಿಲ್ಲ. ಸೊ ದಟ್ಸ್ ಒನ್ ಬೆಸ್ಟ್ ಪಾರ್ಟ್ ಆಫ್ ಹ್ಯಾವಿಂಗ್ ಅ ಪೆಟ್. ನಿಮಗೆ ಯಾವ್ದು ಲೋಕಲ್ ಬ್ರೀಡ್ ಅಂದ್ರೆ ನಮ್ಮ ಇಂಡಿಯನ್ ಬ್ರೀಡ್ಗಳ ನಾಯಿಗಳಲ್ಲಿ ಯಾವ್ದು ಇಷ್ಟ ತುಂಬಾ? ಸರ್ ನನ್ಗೆ ಯಾವ ಬ್ರೀಡ್ ಅಂದ್ರೂ ಇಷ್ಟ. ಬಟ್ ನನ್ಗೆ ನಾನು ರೀಸೆಂಟ್ ಆಗಿ ಸ್ಟಡಿ ಮಾಡ್ತಾ ಇದ್ದೆ, ಗೊತ್ತಾಯ್ತು ಮುಧೋಳ್ ಹೌಂಡ್ ಬಂದ್ಬಿಟ್ಟು. ಬಟ್ ನಂಗೆ ಸ್ವಲ್ಪ ಭಯ, ಯಾಕಂದ್ರೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ನಾನು ಓದ್ತಾ ಇದ್ದೆ, ಅದು ಹೇಗೆ ಸ್ವಲ್ಪ ಫೆರೋಷಿಯಸ್ ಇರುತ್ತೆ, ಒನ್ ಮಾಸ್ಟರ್ ಡಾಗ್ ಅದು. ಹೌದಾ? ಹಾ, ನಮ್ ತಂದೆಯವರಿಗೆ ಮುಧೋಳ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅಲ್ಲಿ ಕೊಟ್ಟಿದ್ರು. ವಾವ್. ಸರ್ ಹೆಸರೇನಿಟ್ಟಿದ್ರಿ ಒಂದು? ಅವಾಗ ನಾವಿಟ್ಟಿದ್ದು ಬೆಂಜಿ. ಸೌಂಡ್ಸ್ ಎಕ್ಸೈಟಿಂಗ್. ರಿಯೋ ಅಂದ್ರೆ ಏನು? ಬ್ಲೂ ಮಕಾವ್ ಬರ್ಡ್ ನೇಮ್ ಆ ಮೂವಿಲೂ ಬರ್ಡ್ ಬಂದು ಆ ಸಿನಿಮಾದಲ್ಲಿದೆ. ಆದ್ರೆ ರಿಯೋ ಅಂದ್ರೆ ಏನು? ಆ ಪ್ಲೇಸ್. ಹಾ, ರಿಯೋ ಅಂದ್ರೆ ಬ್ರೆಜಿಲ್ ಅಲ್ಲಿ ಇರುವಂತ ಒಂದು ಊರು, ರಿಯೋ ಸಿಟಿ, ರಿಯೋ ಡಿ ಜನೇರಿಯೋ. ಯೆಸ್, ಅದು ಮೊದಲು ಬ್ರೆಜಿಲ್ ನ ರಾಜಧಾನಿ ಆಗಿತ್ತು, ಈಗ ಬಂದು ಸೌ ಪೋಲೋ. ಓಕೆ. ತುಂಬಾ ಅದ್ಭುತವಾದ ಜಾಗ, ಯಾಕಂದ್ರೆ ರಿಯೋಲಿ ಸಿಕ್ಕಾಪಟ್ಟೆ ಪಕ್ಷಿಗಳಿರುತ್ತೆ. ಈ ಮೂವಿಲಿ ತೋರಿಸಿದಾರಲ್ವಾ ಅದ್ರ ಬಗ್ಗೆ ಎಷ್ಟೊಂದ್ ತರ ಪಕ್ಷಿಗಳು. ಹೌದು, ಅಲ್ಲಿ ಕೂಡ ತುಂಬಾ ಫೇಮಸ್ ಆದ ಬೀಚ್ ಗಳಿದೆ. ಒಂದು ಬಂದು ಕೋಪಕಬಾನಾ ಬೀಚ್, ಮತ್ತೆ ಇಪನಿಮಾ ಬೀಚ್. ನಿಮ್ಮ ಸಿಸ್ಟರ್ ಅದರಲ್ಲೂ ಡೌಟ್ ಅಲ್ಲೇ ಇದ್ರು ಗೆಸ್ಸಿಂಗ್ ಅಂತ. ಹೌದು ಸರ್. ಯಾಕೆ, ನೀವು ಪೇಪರ್ ಓದಲ್ವಾ? ಓದ್ತೀನಿ, ನನ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಇತ್ತು. ಬಟ್ ಎಲ್ಲ ಓದಿ ಓದಿ ಫುಲ್ ಮೈಂಡ್ ಅಲ್ಲಿ ಮಿಕ್ಸ್ ಆಗ್ಬಿಟ್ಟಿದೆ. ಸೊ ಹೋಮ್ ಮಿನಿಸ್ಟರ್, ಗವರ್ನರ್, ದಟ್ ದಿಸ್. ಬಟ್ ದೆನ್ ಮೇ ಬಿ ಮೈ ಮದರ್ ಇಸ್ ವೆರಿ ಗುಡ್ ಅಟ್ ದಿಸ್. ಸೊ ಮಮ್ಮಿ ವಾಸ್ ವಿಸ್ಪರಿಂಗ್ ಲೈಕ್, ಓಕೆ ಇಫ್ ಬಟ್ ಆಲ್ ಪಿಂಕ್ ಯಾಕನು ಅದೇ ಹೇಳಿದ್ರೆ. ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಯಾರು? ಇವಾಗ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ನಮ್ಮ ಚೀಫ್ ಮಿನಿಸ್ಟರ್ ಯಾರು? ಇವಾಗ ಯಡಿಯೂರಪ್ಪ ಅವರು.
ನೀವು ಯಾವ ಫಾರ್ಮ್ ಡಾನ್ಸ್ ಅನ್ನು ಅಭ್ಯಾಸ ಮಾಡಿದ್ರಿ? ಸರ್, ಇದೇ ಫಾರ್ಮ್ ಅಂತ ನಾನೇನು ಕಲ್ತಿಲ್ಲ, ಯಾಕಂದ್ರೆ ನಂಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೇ ನಾನು ಡಾನ್ಸ್ ಮಾಡಿಕೊಂಡು ಮಮ್ಮಿ ಯಾವಾಗ್ಲೂ ನಾನು ಎಲ್ಲಿ ಡಾನ್ಸ್ ಏನೇ ಪಾರ್ಟಿಸಿಪೇಟ್ ಮಾಡಲಿ ನನ್ನ ಹಿಂದೆ ಯಾವಾಗಲೂ ಇರ್ತಿದ್ರು. ಓಕೆ, ನಿಮ್ಮ ಕಡೆ ಅಂದರೆ ಕೆಲವು ಮಾತು, ಫಾರ್ ಎಕ್ಸಾಂಪಲ್ ನೀವು ಹೇಳ್ತಾ ಇದ್ರಿ ಡಾಗ್ ಶೆಲ್ಟರ್ ಹೋಮ್ಸ್ ಬಗ್ಗೆ. ಸೊ ಹಾಗಾಗಿ ಜನರಲ್ ಆಗಿ ಯಾರಾದರೂ ಒಬ್ಬ ಜನರಿಗೆ ನಾಯಿಗಳು ಇಟ್ಕೊಂಡ್ರು ಅಂತ ಫ್ರೆಂಡ್ಸ್ಗೆ ಮೀನ್ ಜನಕ್ಕೆ ಏನಾದರೂ ನೀವು ಒಂದು ಮಾತು ಹೇಳಬೇಕು ಅಂದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ನೀವು ನಾಯಿನ ಮನೆಗೆ ತೊಗೊಂಬಂದಿದ್ದೀರಾ, ಅದು ಒಂದು ಪಪ್ಪಿ ಇದ್ದಾಗ ಮಾತ್ರ ಅದೊಂದು ಜಾಯ್ ಆಗಿರುತ್ತೆ. ವಯಸ್ಸಾಗ್ತಾ ವಯಸ್ಸಾಗ್ತಾ ಅದೊಂದು ಬರ್ಡನ್ ಆಗಬಾರ್ದು ನಿಮಗೆ. ಅದು ತೊಗೊಂಬಂದಾಗ ಅದು ಒಂದು ರೆಸ್ಪಾನ್ಸಿಬಿಲಿಟಿ. ಪ್ಲಸ್ ನಾನು ಈ ನಾಯಿ ಗಿಫ್ಟ್ ಮಾಡೋದು ಕೂಡ ಸಪೋರ್ಟ್ ಮಾಡೋದಿಲ್ಲ, ಯಾಕಂದರೆ ನೀವು ಚೆಕ್ ಮಾಡಿ ಅವ್ರಿಗೆ ಆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋ ಅಷ್ಟು ಕೆಪಾಸಿಟಿ ಇದೆಯಾ ಅಂತ. ಆಮೇಲೆ ಅದೊಂದು ಇಟ್ಸ್ ಇಮೋಷ್ನಲ್, ಫೈನಾನ್ಷಿಯಲ್ ಆ್ಯಂಡ್ ವಾಟ್ ಯು ಸೇ ಸಮಟೈಮ್ಸ್ ಇವನ್ ಫಿಸಿಕಲ್ ಬರ್ಡನ್. ಅದು ಅದನ್ನು 24/7 ಅದಕ್ಕೆ ಅಟೆನ್ಷನ್ ಕೊಡಬೇಕು, ಅದನ್ನು ನೋಡ್ಕೊಬೇಕು. ಸೊ ಅದರಿಂದ ಬರೀ ಅದು ಚಿಕ್ಕ ವಯಸ್ಸಲ್ಲಿದ್ದಾಗ ಅದನ್ನು ಅದು ಪಪ್ಪಿ ಸ್ಟೇಜ್ನ ಮಾತ್ರ ನೀವು ಎಂಜಾಯ್ ಮಾಡಿ ಚೆನ್ನಾಗಿ ನೋಡಿಕೊಂಡು ವಯಸ್ಸಾದಾಗ ತೊಗೊಂಡೋಗಿ ಗುರ್ತೇ ಇಲ್ದಿರೋ ಜಾಗದಲ್ಲಿ ತೊಗೊಂಡೋಗಿ ಬಿಟ್ಬಿಡಬೇಡಿ ದಯವಿಟ್ಟು. ವಯಸ್ಸಾದಾಗ ಅದು ನಿಮ್ ದಟ್ ಈಸ್ ವೆನ್ ಇಟ್ ನೀಡ್ಸ್ ಯು ದ ಮೋಸ್ಟ್. ನೀವು ಹೇಗೆ ನೀವು ವಯಸ್ಸಾದ ತಂದೆ ತಾಯಿನ ತೊಗೊಂಡೋಗಿ ಬಿಟ್ಬಿಡ್ತೀರಾ ಎಲ್ಲ ಒಂದು ಕಡೆ ಆ ಗೊತ್ತಿಲ್ಲದಿರೋ ಜಾಗದಲ್ಲಿ, ಅದೇ ಥರ ವಯಸ್ಸಾದ ನಾಯಿನೂ ಕೂಡ ಬಿಡಬೇಡಿ. ಅದನ್ನೇ ನಾನು ಹೇಳೋದು. ಇನ್ನೊಂದೇನೆಂದರೆ, ಸಮ್ ಪೀಪಲ್ ಲೂಸ್ ಡಾಗ್ಸ್, ಆ ಥರ ಪೇನ್ ಯಾರಿಗೂ ಬರಬಾರ್ದು, ಬಿಕಾಸ್ ಇಟ್ಸ್ ಅನ್ಬೇರಬಲ್ ಸರ್. ಸೊ ನೀವೇನಾದರೂ ನಾಯಿನ ಕಳ್ಕೊಂಡ್ರೆ ಇನ್ನೊಂದು ಪಪ್ಪಿನ ತೊಗೊಂಬರಬೇಡಿ. ಶೆಲ್ಟರ್ ಹೋಮ್ಸಲ್ಲಿ ನೋಡಿ ಯಾವ್ದಾದ್ರು ಇನ್ನೊಂದು ಮನೆಗೆ ಬೇಕಾಗಿರೋ ಒಂದು ನಾಯಿನ ಅಡಾಪ್ಟ್ ಮಾಡಿಕೊಂಡು ಮನೆಗೆ ತೊಗೊಂಬನ್ನಿ. ಓಕೆ, ದಟ್ಸ್ ರಿಯಲಿ ನೈಸ್, ವೆರಿ ಗುಡ್.